ನಾನು ಕರ್ನಾಟಕದಲ್ಲಿ ಪಕ್ಷವನ್ನು ಕಟ್ಟಬೇಕಾಗಿದೆ. ಯಾವ ಕಾರಣಕ್ಕೂ ನಾನು ಡೆಲ್ಲಿಗೆ ಬರೋದಿಲ್ಲ. ನನಗೆ ಇಲ್ಲಿ ಪಕ್ಷವನ್ನು ಕಟ್ಟಕ್ಕೆ ಬಿಡಿ ಅಂತ ಹೇಳಿದೆ. ಆ ಸಮಯದಲ್ಲಿ ಅಟಲ್ ಬಿಹಾರಿ ವಾಜಪೇಯಿ, ಲಾಲ್ ಕೃಷ್ಣ ಅದ್ವಾನಿ, ಮುರಳಿ ಮನೋಹರ್ ಜೋಶಿ ಇವರೆಲ್ಲ ರಾಜ್ಯದಲ್ಲಿ ಪ್ರವಾಸ ಮಾಡುವಂಥ ಸಂದರ್ಭದಲ್ಲಿ 200-300 ಜನ ಸೇರ್ತಾ ಇರಲಿಲ್ಲ. ಎದೆಗುಂದದೆ ಅವರೆಲ್ಲರ ಸಹಕಾರದಿಂದ ನಾಡಿನ ಉದ್ದಗಲಿಕ್ಕೆ ಓಡಾಟ ಮಾಡಿದೆ. ಭಗವಂತನ ದಯದಿಂದ ಇಬ್ಬರಿದ್ದವರು 4 ಜನ ಆದೋ. ಇವತ್ತು ಭಾರತೀಯ ಜನತಾ ಪಾರ್ಟಿ ಕರ್ನಾಟಕ ರಾಜ್ಯದಲ್ಲಿ ಅಧಿಕಾರಕ್ಕೆ ಬಂದಿದೆ ಅಂತ ಹೇಳಿದ್ರೆ, ಶಿಕಾರಿಪುರ ತಾಲೂಕಿನ ಜನ 7 ಬಾರಿ ನನ್ನನ್ನು ಶಾಸಕನಾಗಿ ಮಾಡಿದ್ರು. ಇಡೀ ರಾಜ್ಯದ ಜನ ನಮ್ಮ ಪರವಾಗಿ ನಿಂತರು. ಹಣದ ಬಲ, ಹೆಂಡದ ಬಲ, ತೋಳು ಬಲ, ಅಧಿಕಾರ ಬಲ, ಜಾತಿಯ ವಿಷಬೀಜ ಬಿತ್ತರೂ ಸಹ ಜನ ನಮ್ಮನ್ನು ಕೈ ಬಿಡಲಿಲ್ಲ. ಇವತ್ತು ನಾವಿಲ್ಲಿದ್ದೇವೆ. ಈ ಪರಿಸ್ಥಿತಿಗೆ ಲಕ್ಷಾಂತರ ಜನ ಕಾರ್ಯಕರ್ತರ ಪರಿಶ್ರಮ ಕಾರಣ. ನಾನು ನಿಮಗೆ ವಿನಮ್ರತೆಯಿಂದ ಒಂದು ಮಾತನ್ನು ಹೇಳ್ತೇನೆ. ಪ್ರಧಾನಿ ನರೇಂದ್ರ ಮೋದಿಜಿಯವರು, ಕೇಂದ್ರ ಸರ್ಕಾರ, ಗೃಹ ಮಂತ್ರಿ ಅಮಿತ್ ಶಾ, ನಡ್ಡಾಜಿ ಎಲ್ಲರ ಒಂದು ಅಭಿಪ್ರಾಯ ಏನು, 75 ವರ್ಷ ದಾಟಿದ ಯಾವುದೇ ವ್ಯಕ್ತಿಗೆ ಸ್ಥಾನಮಾನಗಳನ್ನು ಕೊಡೋಲ್ಲ ಅನ್ನೋ ತೀರ್ಮಾನ ಕೇಂದ್ರ ತಗೊಳ್ತು. ಯಾರಿಗೂ ಅವಕಾಶ ಕೊಡಲಿಲ್ಲ. ಆದರೆ ಯಡಿಯೂರಪ್ಪನ ಬಗ್ಗೆ ಅತ್ಯಂತ ವಾತ್ಸಲ್ಯ, ಪ್ರೀತಿ, ವಿಶ್ವಾಸದಿಂದ ನನಗೆ ಅವಕಾಶವನ್ನು ಮಾಡಿಕೊಟ್ರು. 2 ವರ್ಷ ಈ ರಾಜ್ಯದ ಮುಖ್ಯಮಂತ್ರಿಯಾಗಿ ಕೆಲಸ ಮಾಡೋಕ್ಕೆ ಅವಕಾಶ ಮಾಡಿಕೊಟ್ರು. ನಾನು ದೇವರಲ್ಲಿ ಪ್ರಾರ್ಥನೆ ಮಾಡೋದು ಇಷ್ಟೇ. ಮತ್ತೊಮ್ಮೆ ನರೇಂದ್ರ ಮೋದಿಯವರು, ಅಮಿತ್ ಶಾಜಿಯವರು ಮುಂದಿನ ಚುನಾವಣೆಯಲ್ಲಿ ಗೆದ್ದು ಬಂದು ಈ ದೇಶದ ಪ್ರಧಾನಿಯಾಗಿ ದೇಶವನ್ನು ಮುನ್ನಡೆಯತ್ತ ತಗೊಂಡೋದಾಗ ಮಾತ್ರ ಭಾರತ ಜಗತ್ತಿನಲ್ಲೇ ಒಂದು ಪ್ರಬಲ ರಾಷ್ಟ್ರವಾಗಿ ಬೆಳೆಯೋದಕ್ಕೆ ಸಾಧ್ಯ ಇದೆ ಅನ್ನುವಂಥದ್ದು ಈ ದೇಶದ ಜನರ ಅಭಿಪ್ರಾಯ. ನಾನು ದೇವರಲ್ಲಿ ಪ್ರಾರ್ಥನೆ ಮಾಡ್ತೇನೆ, ಮುಂದೆ ಬರುವಂಥ ದಿವಸಗಳಲ್ಲಿ ಈ ನಮ್ಮ ನರೇಂದ್ರ ಮೋದಿ ಅಮಿತ್ ಶಾ ಜೋಡಿ ಮತ್ತೊಮ್ಮೆ ಲೋಕಸಭಾ ಚುನಾವಣೆಯಲ್ಲಿ ಗೆದ್ದು ಇನ್ನೊಮ್ಮೆ ಅಧಿಕಾರಕ್ಕೆ ಬಂದು ಪ್ರಪಂಚದಲ್ಲೇ ದೇಶವನ್ನು ಮುನ್ನಡೆಯತ್ತ ತಗೊಂಡೋಗುವಂಥ ಒಂದು ಅವಕಾಶ ಸಿಗಬೇಕು ಅಂತ ಹೇಳಿ ದೇವರಲ್ಲಿ ಪ್ರಾರ್ಥನೆಯನ್ನು ಮಾಡ್ತೇನೆ. ಶಿವಮೊಗ್ಗ ಜಿಲ್ಲೆಯಲ್ಲಿ ಓಡಾಟ ಮಾಡೋಕ್ಕೆ ಒಂದು ಕಾರು ಇಲ್ಲದೇ ಇದ್ದ ಕಾಲದಲ್ಲಿ ಬೈಸ್ಕಲ್ಲಲ್ಲಿ ಓಡಾಟ ಮಾಡಿ ಕೆಲಸವನ್ನು ಮಾಡಿದ್ದೇವೆ. 100-ಆರು ಜನ ಕಾರ್ಯಕರ್ತರು ಇಲ್ಲಿ, ಪದ್ಮನಾಭ ಭಟ್ ಇಲ್ಲ, ನಮ್ಮ ಗುರುಮೂರ್ತಿಯವರು ಬಂದಿದ್ದಾರೆ, ಬೇಳೆ ಎಲ್ಲ ನಮ್ಮ ಕಾರ್ಯಕರ್ತರಿದ್ದಾರೆ. ಆ ಕಾಲದಲ್ಲಿ ನಾವು ಓಡಾಟ ಮಾಡ್ತಿದ್ದ ಕಾಲದಲ್ಲಿ ಆಶ್ಚರ್ಯ ಆಗುತ್ತೆ, ಯಾರೂ ಇಲ್ಲದಾಗಿ ಈ ಪಕ್ಷವನ್ನು ಕಟ್ಟುವಂಥ ಪ್ರಯತ್ನ ಮಾಡಿದ್ರು. ಇವತ್ತು ಪಕ್ಷ ಸದೃಢವಾಗಿ ಬೆಳೆದಿದೆ. ಇಡೀ ದೇಶದಲ್ಲೇ ಮೊದಲನೇ ಎತ್ತರಕ್ಕೆ ಬೆಳೆದಿರುವಂಥ ಪಕ್ಷ. ಈಶ್ವರಮಂಡ್ರು ಇಲ್ಲೇ ಕುಂತಿದ್ದಾರೆ, ನಮ್ಮ ಅನೇಕ ಮುಖಂಡರು ಇಲ್ಲಿ ಕುಂತಿದ್ದಾರೆ. ನಾವೆಲ್ಲ ಒಟ್ಟಾಗಿ ಸೇರಿ ಪಕ್ಷವನ್ನು ಬಲಪಡಿಸಿದ್ರ ಪರಿಣಾಮ ಇವತ್ತು ನಾವು ಮತ್ತೊಮ್ಮೆ ಅಧಿಕಾರಕ್ಕೆ ಬರೋಕ್ಕೆ ಸಾಧ್ಯ ಆಯಿತು. ಈಗಾಗಲೇ ನಾವೇನೇನು ಸಾಧನೆಯನ್ನು ಮಾಡಿದ್ದೇವೆ ಅನ್ನೋದ್ರ ಬಗ್ಗೆ ಸವಿಸ್ತಾರವಾಗಿ ಮಾಹಿತಿಗಳನ್ನು ನೀಡಿದ್ದಾರೆ. ನಾನು ಮತ್ತೊಮ್ಮೆ ಪುನರಪಿ ಅದನ್ನೇ ಮಾತನಾಡೋಕ್ಕೆ ಇಷ್ಟಪಡೋದಿಲ್ಲ. ಜನರ ಆಶೀರ್ವಾದದಿಂದ ಈ ಸಾಧನೆಯನ್ನು ಮಾಡಿದ್ದೇವೆ. ನಾನು ಮಾಧ್ಯಮದ ಸ್ನೇಹಿತರಿಗೆ ಅಭಿನಂದನೆಯನ್ನು ಸಲ್ಲಿಸ್ತೇನೆ. ಎಲ್ಲ ಸಂದರ್ಭದಲ್ಲೂ ನಮ್ಮ ಪರವಾಗಿ ಗಟ್ಟಿಯಾಗಿ ನಿಂತು
ನಾವು ಕೆಲಸ ಜನಗೆ ತಿಳಿಸುವಂತ ಕೆಲಸವನ್ನ ಮಾಡಿದಿರಾ? ಇದಕ್ಕಾಗಿ ನನ್ನ ಪಕ್ಷದ ಪರವಾಗಿ ಮಾಧ್ಯಮದ ಎಲ್ಲ ಸ್ನೇಹಿತರಿಗೆ ಅಭಿನಂದನೆಯನ್ನು ಈ ಸಂದರ್ಭದಲ್ಲಿ ಸಲ್ಲಿಸುತ್ತೇನೆ. ಒಂದು ಸಂದರ್ಭದಲ್ಲಿ ಅನಿವಾರ್ಯವಾಗಿ ಜೆಡಿಎಸ್ ಜೊತೆಗೆ ಸಮ್ಮಿಶ್ರ ಸರ್ಕಾರವನ್ನು ರಚನೆ ಮಾಡಬೇಕಾಯಿತು. ಕುಮಾರಸ್ವಾಮಿ ಮುಖ್ಯಮಂತ್ರಿ, ನಾನು ಉಪಮುಖ್ಯಮಂತ್ರಿ. ಒಂದು ವರ್ಷದ ನಂತರ ಅವರು ಬಿಟ್ಟುಕೊಡಬೇಕು ನನಗೆ ಮುಖ್ಯಮಂತ್ರಿ ಸ್ಥಾನ ಈ ಒಪ್ಪಂದ. ಒಂದು ವರ್ಷ ಆದಮೇಲೆ ತಂದೆ ಮಗ ಸೇರಿ ಸ್ವಲ್ಪ ಷರತ್ತುಗಳನ್ನು ಹಾಕೋಕ್ಕೆ ಶುರು ಮಾಡಿದರು. ನಾನು ಹೇಳಿದೆ, ನಾನು ಮುಖ್ಯಮಂತ್ರಿ ಆಗದೇ ಇದ್ದರೂ ಪರವಾಗಿಲ್ಲ, ಹಿಂದಿನ ಒಪ್ಪಂದದಂತೆ ನನಗೆ ಅವಕಾಶ ಮಾಡಿಕೊಡಬೇಕು, ಇಲ್ಲದೆ ನಾನು ಮುಖ್ಯಮಂತ್ರಿಯಾಗಿ ಮುಂದುವರಿಯೋಕ್ಕೆ ಇಷ್ಟಪಡೋದಿಲ್ಲ ಅಂತೇಳಿ ಮುಖ್ಯಮಂತ್ರಿ ಸ್ಥಾನಕ್ಕೆ ರಾಜೀನಾಮೆ ಕೊಟ್ಟು ರಾಜ್ಯದ ಉದ್ದಗಲಿಗೆ ಓಡಾಟ ಮಾಡಿದಂಥದ್ದು, ಆ ನೆನಪು ನಾನು ಮರೆಯೋಕ್ಕೆ ಸಾಧ್ಯ ಇಲ್ಲ. ಹೀಗೆ ನನ್ನ ಶಕ್ತಿ ಮೀರಿ ರಾಜ್ಯದ ಉದ್ದಗಲಿಗೆ ಓಡಾಟ ಮಾಡಿ ಪ್ರವಾಸ ಮಾಡಿ ಪಕ್ಷವನ್ನು ಬಲಪಡಿಸಿದ್ದೇನೆ.